ಇದು ಚೆನ್ನಾಗಿ ಬೆಂದಿದೆ ಓಕೆ ಆಫ್ ಮಾಡ್ಬಿಡೋಣ ಇವಾಗ ಇದನ್ನ ಆಫ್ ಮಾಡಿ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಇದೆಲ್ಲ ಪ್ಲೇಟ್ ಗೆ ತೆಗೆದ್ಬಿಡಿ ಆ ಓಕೆ ಚೆನ್ನಾಗಿ ಬೆಂದಿದೆ ಆಮೇಲೆ ಪೀಸ್ ಮಾಡಬೇಕು ಕಟ್ ಮಾಡಬೇಕು ಕಟ್ ಮಾಡಬೇಕು ಅದು ಬೆಂದಿರೋದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ಎಣ್ಣೆ ಬಿಸಿ ಆಗಿದೆ ಹಾ ಹಿಂಗ ಹಾಕಬೇಕು ಹಿಂಗ ಓಕೆ ಹಾ ಟೇಸ್ಟ್ ಚಲೋ ಬರುತ್ತೆ ರುಚಿ ಬರುತ್ತೆ ಓಕೆ ಹಾ ಜೀರಿಗೆ ಜೀರಿಗೆ ಸಾಸಿವೆ ಎಳ್ಳು ಎಳ್ಳು ಬಿಳಿ ಎಳ್ಳು ಕರ್ಮೇವು ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಈಗ ಇದ ಮಿಕ್ಸ್ ಮಾಡಬೇಕು ಹಾ ಆಮೇಲೆ ಮಸಾಲೆ ಮೇಲೆ ಹಾಕ್ತೀವಿ ಹಾಕಿ ಮಿರ್ಚಿ ಪೌಡರ್ ಹಾ ಹಾಕಿ ಧನಿಯಾ ಪೌಡರ್ ಸ್ವಲ್ಪ ಮತ್ತೆ ಹಾ ಓಕೆ ಸ್ವಲ್ಪ ಹಾಕಬೇಕು ಓಕೆ ಇದು ಗರಂ ಮಸಾಲಾ ಟೇಸ್ಟ್ ಬರ್ತದೆ ಹಾ ಗರಂ ಮಸಾಲಾ ಓಕೆ ರುಚಿಗೆ ಉಪ್ಪು ಉಪ್ಪು ಓಕೆ ಆಮೇಲೆ ಎಲ್ಲ ಮಿಕ್ಸ್ ಮಾಡಬೇಕು ಹಾ ಕೊಬ್ಬರಿ ಹಾಕಬೇಕು ಕೊಬ್ಬರಿ ಓಕೆ ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಬನ್ ಮಾಡ್ಲ ಬನ್ ಮಾಡ್ ಇದು ನಮ್ಮದು ಸ್ಪೆಷಲ್ ರಾಜಸ್ಥಾನಿ ಮುಟಿಯಾ ರೆಡಿ ರಾಜಸ್ಥಾನಿ ಮುಟಿಯಾ ರೆಡಿ ಮುಟಿಯಾ ಮುಟಿಯಾ ರೆಡಿ ಈಗ ಕಡಿ ಮಾಡಬೇಕು ಇದಕ್ಕೆ ಇದು ಕಡಿ ಮಾಡ್ ಆ ಓಕೆ ಸರ್ ಈ ತುಪ್ಪ ಐತಿ ತುಪ್ಪ ಜಿಆರ್ಬಿ ತುಪ್ಪ ಹಾಕ್ತಾ ಇದೀವಿ ಹಾ ಸ್ವಲ್ಪ ಇಂಗು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಸ್ವಲ್ಪ ಸಾಸಿವೆ ಕರಿಬೇವು ಮೆಣಸಿನಕಾಯಿ ಮೆಣಸಿನಕಾಯಿ ಮಜ್ಜಿಗೆ ಒಗ್ಗರಣೆ ಮಾಡಬೇಕು ಹಾ ಹಾ ಜಸಲ್ ಬಿಸಿ ಆಗ್ತಾ ಆಮೇಲೆ ನೀರು ಹಾಕಿ ಕಡಲೆ ಹಿಟ್ಟು ಹಾಕಬೇಕು ಓಕೆ 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 ಮಜ್ಜಿಗೆ ಒಂದು ಚೂರು ಬಿಸಿ ಆದಮೇಲೆ ಸ್ವಲ್ಪ ಚೂರು ಬಿಸಿ ಆಗಬೇಕು ಆಮೇಲೆ ಕಡಲೆ ಹಿಟ್ಟು ಹಾಕೋದು ಇದು ಹಾಕಬೇಕು ಹಾಫ್ ಸ್ಪೂನ್ ಹಾಫ್ ಸ್ಪೂನ್ ಸಾಕ ಆಮೇಲೆ ಕಡಿಬೇಕು ಕಡಿ ಮಾಡಬೇಕು ಕಡಿ ಮಾಡೋದಕ್ಕೆ ಕಡಿ ಅಂತ ಕರೆಯೋದು ಇದು ರಾಜಸ್ಥಾನ ಸಿಕ್ತೋ ಅಸ್ನ ಉಪ್ಪು ಹಾ ಇದು ಉಪ್ಪು ಹಾಕಬೇಕು ಲಸೂನ್ ಉಪ್ಪು ಚೆನ್ನಾಗಿ ಇದನ್ನ ಕುದಿಸಬೇಕು ಓಹೋ ಚೆನ್ನಾಗಿ ಖಾರ ಆಗ್ತಿದಾರೆ ಚಲೋ ಟೇಸ್ಟ್ ಬರ್ತೈತಿ ನೀ ಖಾರ ಬಾ ತಿಂತೀನಿ ಹಾ ನಮ್ಮಲ್ಲಿ ನುಚ್ಚುಂಡೆ ಮಜ್ಜಿಗೆ ಹುಳಿ ಮಾಡ್ತೀವಲ್ಲ ಹಾಗೆ ಇವರು ಕಡಿ ಮತ್ತೆ ಮುಟಿಯಾ ಜೊತೆ ಅದು ಕುಡಿಬೇಕು ಬಿಸಿ ಬಿಸಿ ಥಂಡಿಗೆ ಬಿಸಿ ಬಿಸಿ ಚಲೋ ಹೌದಾ ವೆರಿ ಗುಡ್ ಓ ಇವತ್ತಿನ ಸ್ಪೆಷಲ್ ಮುಟಿಯಾ ಕಡಿ ರೆಡಿ ಆಯ್ತು ರಾಜಸ್ಥಾನಿ ಸ್ಪೆಷಲ್ ರಾಜಸ್ಥಾನಿ ಸ್ಪೆಷಲ್ ಓಕೆ ರೆಡಿಯಾ ಆಫ್ ಮಾಡ್ಲಾ ಇದನ್ನ ಓಕೆ ಸೋ ಇವಾಗ ತಿನ್ನೋದೊಂದೇ ಬಾಕಿ ಹಾ ತಿನ್ನೋದೊಂದೇ ಬಾಕಿ ಓಕೆ ಇದ ಮ್ಯಾಲ ಕೊತ್ತಂಬರಿ ಅಲಂಕಾರ ಗ್ರಾರ್ನಿಶ್ ಓಕೆ ಇವತ್ತಿನ ಸ್ಪೆಷಲ್ ರಾಜಸ್ಥಾನಿ ಮುಟಿಯಾ ಕಡಿ ರೆಡಿ ಆಯ್ತು ಇವಾಗ ಟೇಸ್ಟ್ ಮಾಡ್ಬಿಡೋಣ ಅಚ್ಚಾ ಈಗ ನನಗೆ ಕೊಟ್ರೆ ತಿನ್ಬಿಡ್ತೀನಿ ನಾನು ಹಾ ಓಕೆ ಸ್ಪೆಷಲ್ ಮುಟಿಯಾ ಮುಟಿಯಾ ಫಸ್ಟ್ ನನ್ನ ಜೀವನದಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಗೆ ನಾನು ಈ ರಾಜಸ್ಥಾನಿ ಮುಟಿಯಾ ಕಡಿ ತಿಂತಾ ಇದ್ದೀನಿ ಇದು ನಾನು ಇದುವರೆ ತನಕ ತಿಂದಿಲ್ಲ ಮಾಡೋದು ಹೇಗೆ ಅಂತ ಗೊತ್ತಿರಲಿಲ್ಲ ಇವರಿಂದ ಕಲ್ತ್ಕೊಂಡೆ ಫಸ್ಟ್ ಬರೀ ಈ ಮುಟಿಯಾ ತಿಂತೀನಿ ಸಕಾಲಾಗಿದೆ ಸೂಪರ್ ಸೊ ಕಡಿ ಜೊತೆ ಟೇಸ್ಟ್ ಮಾಡ್ತೀನಿ ಇವಾಗ ಕಡಿ ಜೊತೆ ಟೇಸ್ಟ್ ಮಾಡಿ ಎರಡರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಬಾಯಿಗೆ ಹಾಕೊಂಡ ತಕ್ಷಣ ಎಲ್ಲ ಮಸಾಲೆಗಳು ಗಮ ಬರುತ್ತೆ ಅಲ್ಲಿ ಇಲ್ಲಿ ಒಂದು ಮೆಣಸಿನಕಾಯಿ ಸಿಗುತ್ತೆ ಚೆನ್ನಾಗಿದೆ ಜೀರಿಗೆ ಎಳ್ಳು ತೆಂಗಿನಕಾಯಿ ತುರಿ ಸೂಪರ್ ವಾವ್ ನಿರ್ಮಲ ಅವರೇ ಭಾಳ ಖುಷಿ ಆಯಿತು ನಿಮ್ಮ ಮನೆಗೆ ಬಂದೆ ನಾನು ನೀವು ನನಗೆ ರಾಜಸ್ಥಾನಿ ಮುಟಿಯಾ ಕಡಿ ಸೂಪರ್ ಆಗಿತ್ತು ಸೊ ಇವತ್ತಿಗೆ ಇದು ಸಾಕು ನಾಳೆ ಮತ್ತೆ ಇಲ್ಲೇ ಇರ್ತೀನಿ ಸೊ ನನಗೆ ನಾಳೆ ಅವರು ತಕೊಂಡು ದಾಲ್ ದಾಲ್ ಚಟ್ಪಟ್ ಚಟ್ಪಟ್ ದಾಲ್ ಡೋಕ್ಲಾ ಡೋಕ್ಡಿ ಡೋಕ್ಡಿನ ಡೋಕ್ಲಿ ಚಟ್ಪಟ್ ದಾಲ್ ಡೋಕ್ಲಿ ನಾಳೆ ಅದನ್ನ ಓಕೆ ಥ್ಯಾಂಕ್ ಯು ಚಟ್ಪಟ್ ದಾಲ್ ಡೋಕ್ಲಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಬಂಬಾ ಭೋಜನ
ನಮ್ಮೂರ ಊರಿದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಿಆರ್ಬಿ ಇನ್ಸ್ಟೆಂಟ್ ಮಿಕ್ಸ್ಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವರೇಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ಒಂದು ಸ್ಪೆಷಲ್ ತರಕಾರಿ ಐಟಮ್ನ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಟ್ಟಿರೋ ಹೆಸರೇನು ಗೊತ್ತಾ? ತನ್ಮಯ ತರಕಾರಿ ಅಂತ. ಇದು ಭಾಳ ಸಿಂಪಲ್ಲಾಗಿ ಮಾಡೋವಂಥದ್ದು, ಭಾಳ ರುಚಿಯಾಗಿರುತ್ತೆ, ಮತ್ತು ಇದನ್ನು ಚಪಾತಿ ಪೂರಿ ಎಲ್ಲರ ಜೊತೆಗೂ ತಿನ್ಬೋದು, ಭಾಳ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಸ್ಪೆಷಲ್ ತನ್ಮಯ ತರಕಾರಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಕಾಲಿಫ್ಲವರ್, ಕ್ಯಾರೆಟ್, ಹುರುಳಿಕಾಯಿ, ಆಮೇಲೆ ಬಟಾಣಿ ಇವೆಲ್ಲವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮ್ಯಾಟೊ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, 1.5 ಕಪ್ಪಷ್ಟು ಅಥವಾ 2-3 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು, 1-2 ಚಮಚ ಜಿ ಆರ್ ಬಿ ವಾಂಗಿಬಾತ್ ಪುಡಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಮಸಾಲೆಗೆ ನಾನು ಒಂದು ಸ್ವಲ್ಪ ಶುಂಠಿ ಪೇಸ್ಟು, ಒಂದು ಸ್ವಲ್ಪ, ಒಂದು ಚಿಟಿಕೆ ಅರಿಶಿನ, 1 ಚಮಚ ಹಚ್ಚಮೆಣಸಿನ ಪುಡಿ, 1/2 ಚಮಚ ಗರಂ ಮಸಾಲ, ಒಗ್ಗರಣೆಗೆ ಜಿ ಆರ್ ಬಿ ತುಪ್ಪ, ಜೀರಿಗೆ, ನಿಂಬೆಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ತನ್ಮಯ ತರಕಾರಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಲೆಸನ್ ನಂಬರ್ 2, ಅದ್ರ ಮೇಲೆ ಒಂದು ಪಾತ್ರೆ ಇಡಬೇಕು. ಲೆಸನ್ ನಂಬರ್ 3, ಅದಕ್ಕೆ ಏನಾದರೂ ಹಾಕಬೇಕು. ಸೊ ಈಗ ನಾನು ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಜೀರಿಗೆ ಹಾಕೋಣ, 1 ಟೀಸ್ಪೂನಷ್ಟು ಜೀರಿಗೆ, ಶುಂಠಿ ಪೇಸ್ಟನ್ನು ಹಾಕೋಣ, 1/4 ಟೀಸ್ಪೂನಷ್ಟು ಶುಂಠಿ ಪೇಸ್ಟು, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಬಣ್ಣ ಬಿಡೋವರೆಗೂ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು, ನಿನಗೆ ಒಂದೊಳ್ಳೆ ಔಷಧಿ ಮಾಡ್ತಾ ಇದ್ದೀನಿ ಕಣೆ. ಏನು? ನಿನ್ ನೆಗಡಿ ಆಗಿದೆಯಲ್ವಾ, ನೆಗಡಿನ ಇಮ್ಮಿಡಿಯೇಟ್ ಆಗಿ ಕಮ್ಮಿ ಮಾಡಬೇಕು ಅಂದ್ರೆ ಮನೆ ಔಷಧಿ, ಪುದೀನ ಸೊಪ್ಪನ್ನ ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು, ಅದನ್ನ ಶೋಧಿಸ್ಬೇಕು. ಆಮೇಲೆ 1 ಟೀಸ್ಪೂನ್ ಜೇನುತುಪ್ಪ ಮತ್ತೆ 1/2 ನಿಂಬೆ ಹೋಳು ಚೆನ್ನಾಗಿ ಹಿಂಡ್ಬಿಟ್ಟು ಕುಡಿದ್ರೆ ಒಂದು 3-4 ದಿನ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕುಡಿದ್ರೆ ನೆಗಡಿ ಕೆಮ್ಮು ತಲೆಭಾರ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಅಯ್ಯೋ ಬೇಗ ಮಾಡ್ಕೊಡ್ರಿ, ಒದ್ದಾಡ್ತಾ ಇದ್ದೀನಿ ನಾನು. ಕೊಡ್ತೀನಿ ಕಣೆ, ನೀವು ತಿಳ್ಕೊಂಡ್ರಲ್ಲ. ನೀರಿಗೆ ಪುದೀನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಆ ನೀರನ್ನ ಶೋಧಿಸಿ ಒಂದು ಲೋಟದಲ್ಲಿ ಇಟ್ಕೊಂಡು 1 ಟೀಸ್ಪೂನ್ ಜೇನುತುಪ್ಪ ಮತ್ತು 1/2 ನಿಂಬೆ ಹೋಳನ್ನ ಚೆನ್ನಾಗಿ ಹಿಂಡಿ ಆ ನೀರನ್ನು 1-4 ದಿನ ಕಂಟಿನ್ಯೂಸ್ ಆಗಿ ಕುಡಿದ್ರೆ ತಲೆನೋವು ಭಾರ ನೆಗಡಿ ಕೆಮ್ಮು ಎಲ್ಲ ಹೊರಟೋಗುತ್ತೆ. ಕೈ ರುಚಿಯಲ್ಲಿ ಇವತ್ತು ನಾನು ತನ್ಮಯ ತರಕಾರಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೆಂದಿದೆ, ಈಗ ಇದಕ್ಕೆ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕಿ ಇದಕ್ಕೆ ಮಸಾಲೆಗಳು ಹಾಕೋಣ, 1 ಚಿಟಿಕೆ ಅರಿಶಿನ, 1/4 ಚಮಚದಷ್ಟು ಹಚ್ಚಮೆಣಸಿನ ಪುಡಿ, 1/4 ಚಮಚದಷ್ಟು ಗರಂ ಮಸಾಲ, 1-2 ಚಮಚ ಜಿ ಆರ್ ಬಿ ವಾಂಗಿಬಾತ್ ಪುಡಿ, ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಮೆಂತ್ಯ ಸೊಪ್ಪು ಹಾಕೋಣ. ಇದು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು, ಟೊಮೆಟೊ ಆಲ್ಮೋಸ್ಟ್ ಪೇಸ್ಟ್ ಥರ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಇದು ಚೆನ್ನಾಗಿ ಬೇಯಬೇಕು. ಒಂದು ಚೂರು ನೀರು ಚುಮುಕ್ಸೋಣ. ಇದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.